ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ ಗೌಡ. 2019 ಲೋಕಸಭೆ ಚುನಾವಣೆಯ ಪ್ರಚಾರದ ವಿಷಯವಾಗಿ ಇವತ್ತು ರಾಯಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಯಭಾಗ ಮಂಡಲದ ಕಾರ್ಯಕರ್ತರ ಸಮಾವೇಶ ಜರುಗಿತು. ಲೋಕಸಭೆಯ ಅಭ್ಯರ್ಥಿಯಾಗಿರುವ ಅಣ್ಣಾ ಸಾಹೇಬ್ ಜೊಲ್ಲೆ ಪರವಾಗಿ ಮತಯಾಚನೆ. ಹೌದು, ದಿನ ಬೆಳಗಾದ್ರೆ 2019 ಚಿಕ್ಕೋಡಿ ಲೋಕಸಭಾ ಚುನಾವಣೆ ರಂಗೇರುತ್ತಿದೆ. ಇವತ್ತು ರಾಯಭಾಗದ ಮಹಾವೀರ್ ಭವನದಲ್ಲಿ ಎಲ್ಲಿ ನೋಡಿದರೂ ಭಾರತ್ ಮಾತಕ್ಕೆ ಜೈಕಾರ ಕೇಳಿಬರುತ್ತಿತ್ತು. ಇಲ್ಲಿ ಬಿಜೆಪಿಯ ಕಾರ್ಯಕರ್ತರ ಸಮಾವೇಶ ನಡೆದಿತ್ತು. ಈ ಕಾರ್ಯಕ್ರಮಕ್ಕೆ ಚಾಲನೆ ರಾಜ್ಯಸಭಾ ಸದಸ್ಯರು, ಮಾಜಿ ಮತ್ತು ಹಾಲಿ ಸಂಸದರು, ಹಾಲಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಆಗಿರುವ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಮತ ಚಲಾಯಿಸಿ ಬಹುಮತದಿಂದ ಗೆಲ್ಲಿಸಿ ಎಂದು ಕಾರ್ಯಕರ್ತರಿಗೆ ಹೇಳಿ ಶ್ರೀ ನರೇಂದ್ರ ಮೋದಿ ಅವರನ್ನ ಮತ್ತೆ ಭಾರತದ ಪ್ರಧಾನಿಯನ್ನಾಗಿ ಮಾಡಿ ಸುಭದ್ರ ಸ್ವಚ್ಛ ಭಾರತವನ್ನು ಕಟ್ಟೋಣ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬೆಳಗಾವಿಯ ಮಾಜಿ ಶಾಸಕರಾದ ಸಂಜಯ್ ಪಾಟೀಲ್ ಹಾಗೂ ಅಥಣಿಯ ಮಾಜಿ ಶಾಸಕರಾದ ಲಕ್ಷ್ಮಣ ಸೌದಿ ಕಾಂಗ್ರೆಸ್ ಪರ ಮೇಲೆ ಟೀಕಾ ಪ್ರಹಾರ ಮಾಡಿದರು. ಮತ್ತು ಚಿಕ್ಕೋಡಿ ಲೋಕಸಭಾ ಅಭ್ಯರ್ಥಿಯಾದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನು ಕಾರ್ಯಕರ್ತರಲ್ಲಿ ಮತಯಾಚನೆ ಮಾಡಿದರು. ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಕೈಲಿ 30 ವರ್ಷಗಳಿಂದ ಯಾವುದೇ ಸರ್ಕಾರದ ಅನುದಾನ ಇಲ್ಲ. ಅವರಿಗೆ ಸಂಘ ಸಂಸ್ಥೆಗಳ ಮುಖಾಂತರ ಸುಮಾರು 2000ಕ್ಕಿಂತ ಯುವಕರಿಗೆ ಹೆಚ್ಚು ಉದ್ಯೋಗ ಕೊಟ್ಟಿದ್ದಾರೆ. ಗಡಿಭಾಗದ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲಿ ಎಂದು ಸ್ಕಾಲರ್ಶಿಪ್ ಮಾಡಿದ್ದಾರೆ ಹಾಗೂ ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು. ಅಣ್ಣಾ ಸಾಹೇಬರು ಸೋತಿರ್ಬೋದು, ಆದರೆ ಇವತ್ತು ಒಂದು ಒಳ್ಳೆ ರೀತಿಯಿಂದ, ಅಂದರೆ ನಾವು ಹೇಳ್ತೀವಿ ಭಗವಾನ್ಗೆ ಧರ್ಮೆ ದೇರೆ ಮಗರ ದೇರ್ ನೈ ಅಂತಕ್ಕಂಥ ಮಾತನ್ನು, ಯಾವುದೋ ಒಂದು ಪುಣ್ಯದ ಫಲದಿಂದ ಈ ಒಂದು ಲೋಕಸಭೆ ಕ್ಷೇತ್ರಕ್ಕೆ ಅವ್ರಿಗೆ ಟಿಕೆಟ್ ಸಿಕ್ಕಿದೆ. ಈಗ ನಾವು ಪ್ರಚಾರಕ್ಕೆ ಹೋಗಬೇಕಾದ್ರೆ ಕಳೆದ 30 ವರ್ಷಗಳಿಂದ ಯಾವುದೇ ಸರ್ಕಾರದ ಅಧಿಕಾರ ಅಣ್ಣಾ ಸಾಹೇಬರ ಕೈಯಲ್ಲಿ ಇಲ್ಲ. ಆದರೂ ಕೂಡ ಒಂದು ಸಂಘ ಸಂಸ್ಥೆಗಳ ಮುಖಾಂತರ ಅಣ್ಣಾ ಸಾಹೇಬರು ಸುಮಾರು ಈ ಭಾಗದ ಲೋಕಸಭಾ ಕ್ಷೇತ್ರದ 2000 ಯುವಕರಿಗೆ ಒಂದು ಉದ್ಯೋಗಾವಕಾಶವನ್ನು ನಮ್ಮ ಸಂಸ್ಥೆಯಲ್ಲಿ ಕೊಡೋದ್ರ ಮುಖಾಂತರ ಅವರು ಈ ಭಾಗದ ಸೇವೆಯನ್ನು ಸಲ್ಲಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಗಡಿ ಭಾಗದಲ್ಲಿ ಇರತಕ್ಕಂಥ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಸಹಾಯ ಆಗಲಿ ಅಂಥೇಳಿ ಇನ್ಶೂರೆನ್ಸ್ ಕೂಡ ಸ್ಕಾಲರ್ಶಿಪ್ ವಿತರಣೆ ಮಾಡೋದ್ರ ಕೂಡ ಅದನ್ನು ಕೆಲಸವನ್ನು ಮಾಡಿದ್ದಾರೆ. ಮಹಿಳೆಯರಿಗೆ ತಮ್ಮ ಉದ್ಯೋಗಾವಕಾಶ ದೊರೀಬೇಕು ಅಂಥೇಳಿ ಒಂದು ಅಮೂಲ್ಯ ಮೈಕ್ರೋಸಾಲ ಈ ಮುಖಾಂತರ ಕೂಡ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಬಹಳಷ್ಟು ಒಳ್ಳೆ ರೀತಿಯಿಂದ, ಅಂದರೆ ನಾನು ಇಲ್ಲಿವರೆಗೂ ನೋಡದೇ ಇರತಕ್ಕಂಥ ರೀತಿಯಲ್ಲಿ ಜನರಿಂದ ಬಹಳ ಅದ್ಭುತ ರೀತಿಯಲ್ಲಿ ಬೆಂಬಲ ಸಿಗ್ತಾ ಇದೆ. ನನಗನ್ಸೋ ಮಟ್ಟಿಗೆ ವಿರೋಧ ಪಕ್ಷದವರು ಕೂಡ ಅವ್ರ ಜೊತೆಗೆ ಅಡ್ಡಾಡಿದ್ರು, ಕಾಂಗ್ರೆಸ್ನವರು ಕೂಡ ಅವ್ರ ಜೊತೆಗೆ ಅಡ್ಡಾಡಿದ್ರು, ಮತಗಳು ನಮಗೆ ಬರ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಉತ್ಸಾಹವನ್ನು ನೋಡಿದಾಗ, ಮತ್ತು ಮೋದಿಜಿಯವರು ಮಾಡಿದಂಥ ಕಾರ್ಯ, ಈ ದೇಶಕ್ಕೆ ಅವರು ತಗೊಂಡಂಥ ನಿರ್ಣಯಾತ್ಮಕ ನಿರ್ಣಯಗಳೇನಿದಾವೋ ಅದು ಎಲ್ಲರ ಮನಸ್ಸಿನಲ್ಲೂ ಇದ್ದಾವೆ. ಅದು ಇದು ಲೋಕಲ್ ರಾಜಕಾರಣ ಅಲ್ಲ, ಇದು ದೇಶದ ರಾಜಕಾರಣ. ಹಾಗಾಗಿ ಯುವಕರು, ಮಹಿಳೆಯರು ಮತ್ತು ನಮ್ಮ ಪಕ್ಷದವರು, ವಿರೋಧಿಗಳು ಕೂಡ ಮೋದಿಜಿಯವ್ರನ್ನ ಬೆಂಬಲಿಸ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ. ಲೋಕಸಭಾ ಚುನಾವಣೆಗಾಗಿ ಭಾರತದ ಶೂಟರ್ ಶರಿಯಾ ಸಿಂಗ್ ಬಂಕಾದಲ್ಲಿ ತನ್ನ ತಾಯಿಯ ಪರವಾಗಿ ಪ್ರಚಾರ ಮಾಡಿದರು. ಎನ್ಡಿಎ ಅಧಿಕೃತ ಅಭ್ಯರ್ಥಿ ವಿರುದ್ಧ ಬಂಕಾ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಲು 6 ವರ್ಷಗಳ ಕಾಲ ಅವರ ಪುತ್ರ ಪುತುಲ್ ಕುಮಾರಿ ಅವರನ್ನು 6 ವರ್ಷಗಳ ಕಾಲ ಹೊರಹಾಕಲಾಯಿತು. ಮುಂಬರುವ ಚುನಾವಣೆಗಳಿಗೆ ಆಕೆಯ ತಾಯಿ ಪ್ರಚಾರಕ್ಕಾಗಿ ಅವರು ಪ್ರಚಾರವನ್ನು ಪ್ರಾರಂಭಿಸಿದ್ದಾರೆ. Is contesting independently. I'm getting a very positive vibe from the people in the constituency. A lot of youth and women are in our support. And yeah, I mean, I wouldn't want to be overconfident or anything, but we're feeling damn confident. So there is like, are you upset with the BJP and your mother is upset with the BJP because you did not get the tickets? What do you have to say on it? Naturally, we feel betrayed, we feel upset because, but it's not the party in general. It's mostly the people in Bihar who took this decision of not retaining the seat of BJP and giving it to JDU. Mm. So it's essentially we oppose the thought and not the party itself. Also, how positive you have been doing campaign for your mother. So how positive you are seeing the situation, ground level situation, how positive you are like for the elections? That's what I said, I'm feeling damn positive, but I mean, I wouldn't know how to measure the positiveness. Like I said, there are a lot of women, there are a lot of youth. And in fact, there are a lot of people from all castes and subcastes that want to support my mother. Because, people have seen what happened in the last 5 years and they're not exactly happy. So naturally, a lot of candidates who have been here in the past, relatively as compared to them, my mother is new. So they want that freshness, they want a new idea, they want... and also they know that I come from a family where my father has forever worked for BAKA. ಎಚ್ಚರ ಸಾರ್ವಜನಿಕರೆ, ಗೂಗಲ್ ದಾಖಲೆಗಳು ಸೋರಿಕೆಯಾಗಿವೆ ಎಂದು ಅಧಿಕೃತ ವೆಬ್ಸೈಟ್ನಲ್ಲಿ ಮಾಹಿತಿ ವರದಿಯಾಗಿದೆ.
ಗೂಗಲ್ ಅದರ ರಹಸ್ಯಗಳನ್ನು ಮರೆ ಮಾಡಲು ಕಷ್ಟಕರವಾಗಿ ಕಂಡುಕೊಳ್ಳುತ್ತಿದೆ. ಕಂಪನಿಯು ತನ್ನ ಪಿಕ್ಸೆಲ್ 3 ಸ್ಮಾರ್ಟ್ಫೋನ್ ದೀರ್ಘವದಂತಿಯ ಲೈಟ್ ಆವೃತ್ತಿಯಲ್ಲಿ ಬಿನ್ಸ್ ಅನ್ನು ಮತ್ತೊಮ್ಮೆ ಚೆಲ್ಲಿದ್ದಿದೆ. 3ನೇ ಪೀಳಿಗೆಯ ಪ್ರಮುಖ ಸ್ಮಾರ್ಟ್ಫೋನ್ ಒಂದು ಲೈಟ್ ಮತ್ತು ಫ್ಲಾಶ್ ಅಗ್ಗದ ರೂಪಾಂತರವನ್ನು ಪಡೆಯಲು ನಿರೀಕ್ಷಿಸಲಾಗಿದೆ. ಈಗ ಪಿಕ್ಸೆಲ್ 3A ಎಂದು ಕರೆಯಲಾಗುವ ರೂಪಾಂತರವು ಅಧಿಕೃತ ಗೂಗಲ್ ಸ್ಟೋರ್ ವೆಬ್ಸೈಟ್ನಲ್ಲಿ ಕಾಣಿಸಿಕೊಂಡಿದೆ. ನಮ್ಮ ಪ್ರಧಾನಮಂತ್ರಿ ಕೇವಲ ಮಾತಿನ ಮನುಷ್ಯ ಎಂದು ಜರಿದ ಮಮತಾ ಬ್ಯಾನರ್ಜಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಶ್ಚಿಮ ಬಂಗಾಳಕ್ಕೆ ಲೋಕಸಭಾ ಚುನಾವಣೆ 2019 ಚುನಾವಣೆಗೆ ಆಗಮಿಸಿದರು. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯು ಬಾಲ್ಕೋಟ್ ವೈಮಾನಿಕ ಮುಷ್ಕರಕ್ಕೆ ಸಂಬಂಧಿಸಿದಂತೆ ಸಾಕ್ಷ್ಯಾಧಾರ ಕೇಳಿದ್ದಾರೆ. ಅದಕ್ಕಾಗಿ ನರೇಂದ್ರ ಮೋದಿ ಅವರನ್ನು ಮಮತಾ ಬ್ಯಾನರ್ಜಿ ಅವರು ಕೇವಲ ಮಾತಿನ ಮನುಷ್ಯ ಎಂದು ಘೋಷಣೆ ಮಾಡಿದ್ದಾರೆ. ये मां का अपमान है. आपने राजनीतिक फायदे के लिए घुसपैठियों को बचाकर दीदी ने माटी के साथ भी विश्वासघात किया है. पश्चिम बंगाल के लोगों को टीएमसी के गुंडों के हवाले करके उन्होंने मानुष की सारी उम्मीदें तोड़ दी है. उसका जीवन मुश्किल में डाल दिया है. भाइयों और बहनों, दीदी अब ऐसे लोगों का साथ दे रही है जो भारत में 2 प्रधानमंत्री चाहते हैं. क्या भारत में 2 प्रधानमंत्री होने चाहिए? एक हिंदुस्तान में, एक जम्मू कश्मीर में, ऐसी कल्पना आप कर सकते? बीजेपी चुनाव ಪ್ರಣಾಳಿಕೆಯನ್ನು ಅಮಿತ್ ಶಾ ಬಿಡುಗಡೆ ಮಾಡಿದ್ದಾರೆ. ಭುವನೇಶ್ವರದಲ್ಲಿ ಒರಿಸ್ಸಾದಲ್ಲಿ ಬಿಜೆಪಿ ಚುನಾವಣಾ ಪ್ರಣಾಳಿಕೆಯನ್ನು ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಬಿಡುಗಡೆ ಮಾಡಿದ್ದಾರೆ. ಬಿಜೆಪಿ ಪ್ರಣಾಳಿಕೆಯಲ್ಲಿ ಉತ್ತಮವಾದ ಮತ್ತು ಸಾಮಾಜಿಕ ಕಳಕಳಿಯ ಪ್ರಣಾಳಿಕೆ ಇದಾಗಿದೆ. ಅದಲ್ಲದೆ ರೈತರಿಗೆ ಸಹಾಯವಾಗುವಂತಹ ಒಂದು ಪ್ರಣಾಳಿಕೆ ಮತ್ತು ಸಮಾಜದ ಎಲ್ಲರಿಗೂ ಕೂಡ ಉತ್ತಮವಾದ ಪ್ರಣಾಳಿಕೆ ಎಂದು ಅಮಿತ್ ಶಾ ಅವರು ಹೇಳಿದ್ದಾರೆ. ಪನಿಷ್ಮೆಂಟ್ ಕಾ ಹಮ್ ವಾದಾ ಕರ್ತೆ ಹೇ ಜೋ ಮೋದಿ ಜಿ ನೆ ಕಿಯಾ ಹೇ ವೋ ಯಹಾ ಪರ್ ಭಿ ಕರೆಂಗೆ. ಹಮ್ ಸೆಲ್ ಬಾಲ್ ಯೋಜನಾ ಭಿ ಶುರು ಕರೆಂಗೆ. ಪ್ಲಸ್ ಟೂ ಕಿ ಶಿಕ್ಷಾ ಪೂರಿ ಹೋನೆ ಪರ್ ಮೇಘಾವಿ ಛಾತ್ರೋ ಕೋ 2 ಪಹಿಯಾ ವಾಹನ್ ಪ್ರದಾನ್ ಕಿಯಾ ಜಾಯೆಗಾ. ಕಿಸಾನೋ ಔರ್ ಬಾಗಚಾಸಿ ಬಂಧುವೋ ಕೋ ಕರ್ಜ್ ಸೆ ಮುಕ್ತ ಕರ್ನೆ ಕಿ ದಿಶಾ ಮೇ ಔರ್ ಸಾಹುಕಾರೋ ಕೋ ಛುಟ್ಟಿ ದಿಲಾನೆ ಕೆ ಲಿಯೆ 0% ಪರ್ ಕಿಸಾನೋ ಕೋ ಋಣ ದೇನೆ ಕಿ ಭಾರತೀಯ ಜನತಾ ಪಾರ್ಟಿ ಸಂಕಲ್ಪ. ಕೋಯ್ ಭಿ ಪಾನಿ ಕಿಸಾನ್ ಪಾನಿ ಸೆ ವಂಚಿತ ನ ರಹೆ ಇಸ್ಲಿಯೆ ಸಿಂಚಾಯಿ ಕೆ ಕ್ಷೇತ್ರ ಮೇ 1,00,000 ಕರೋಡ್ ಕಾ ನಿವೇಶ ಭಾರತೀಯ ಜನತಾ ಪಾರ್ಟಿ ಕಿ ಸರ್ಕಾರ ಕರೇಗಿ ಔರ್ ಇಸ್ಮೇ ಸೂಕ್ಷ್ಮ ಸಿಂಚಾಯಿ ಕೋ ಡ್ರೀಪ್ ಔರ್ ಸ್ಪ್ರಿಂಕ್ಲರ್ ಇರಿಗೇಷನ್.